ಶ್ರಾವಣ ಮಾಸದಲ್ಲಿ ಅಪ್ಪಿ ತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಐಕನನ್ನು ತಪ್ಪದೇ ಪ್ರೆಸ್ ಕೂಡ ಮಾಡಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ಭಕ್ತರು ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವಾನುದೇವತೆಗೆ ಮಹತ್ವವಿದೆ ಹಾಗೆಯೇ ಆಯಾ ದೇವರಿಗೆ ಯಾವುದು ಪ್ರಿಯ ಮತ್ತು ಯಾವುದು ಅಪ್ರಿಯ ಎಂಬುದನ್ನು ಕೂಡ ಹೇಳಲಾಗಿದೆ ಶಿವನ ಭಕ್ತರಿಗೆ ಶಿವನಿಗೆ ಯಾವುದು ಅಪ್ರಿಯ ಎಂಬುದು ಗೊತ್ತಿರಬೇಕು ಅಪ್ಪಿತಪ್ಪಿ ಕೂಡ ಶಿವಲಿಂಗಕ್ಕೆ ಅಪ್ರಿಯ ವಸ್ತುಗಳನ್ನು ಅರ್ಪಿಸಿದರೆ ಶಿವ ಕೋಪಗೊಳ್ತಾನೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಗಂಗಾ ಜಲವನ್ನು ತುಳಸಿ ಜೊತೆ ಶಿವಲಿಂಗಕ್ಕೆ ಜನರು ಅರ್ಪಣೆ ಮಾಡ್ತಾರೆ ಆದರೆ ತುಳಸಿ ಎಲೆ ಶಿವನಿಗೆ ಪ್ರಿಯವಲ್ಲ ಅದು ವಿಷ್ಣುವಿಗೆ ಪ್ರಿಯವಾದದ್ದು ಹಾಗಾಗಿ ಶಿವನಿಗೆ ತುಳಸಿಯನ್ನು ಅರ್ಪಿಸಬೇಡಿ ಹಾಗೆಯೇ ಪಂಚಾಮೃತದಲ್ಲಿ ತುಳಸಿ ಎಲೆಗಳನ್ನು ಬೆರೆಸಬೇಡಿ ಶಿವನ ಪೂಜೆಯಿಂದ ತೆಂಗಿನಕಾಯಿಯನ್ನು ದೂರವಿಡಬೇಕು ಶಿವಪೂಜೆಗೆ ತೆಂಗಿನಕಾಯಿಯನ್ನು ಬಳಸಬಾರದು ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಪೂಜೆಗೆ ಇದನ್ನು ಬಳಸಬಹುದು ಭಗವಂತ ಶಿವನಿಗೆ ಅನೇಕರು ಕುಂಕುಮದ ತಿಲಕವನ್ನು ಬಿಡ್ತಾರೆ ಆದರೆ ಶಿವನ ಪೂಜೆ ವೇಳೆ ಕುಂಕುಮದ ಬದಲು ಚಂದನದ ಭಸ್ಮವನ್ನು ತೆಗೆದುಕೊಂಡು ಹೋಗಬೇಕು ಕುಂಕುಮ ಸೌಭಾಗ್ಯದ ಸಂಕೇತವಾಗಿದೆ ತಾಯಿ ಪಾರ್ವತಿಗೆ ಇದನ್ನು ಅರ್ಪಿಸಬಹುದು ಶಿವನಿಗಲ್ಲ ಅರಿಶಿನವನ್ನ ಕೂಡ ಶಿವನಿಗೆ ಅರ್ಪಿಸಬಾರದು ಸ್ನೇಹಿತರೆ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು